ಸ್ಮೃತಿ ವಿರುದ್ಧ ಸೇಡಿಗೆ ಸಜ್ಜಾದ ರಾಹುಲ್ ಗಾಂಧಿ ಸೋತ ಕ್ಷೇತ್ರದಿಂದಲೇ ಮತ್ತೆ ಲೋಕಸಭೆ ಅಖಾಡಕ್ಕೆ ಅಮೇಠಿಯಿಂದಲೇ ರಾಹುಲ್ ಸ್ಪರ್ಧೆ ಖಚಿತವಾಯ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಅಮೇಠಿ ಉತ್ತರ ಪ್ರದೇಶದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಎಸ್ಪೆಷಲಿ ಗಾಂಧಿ ಕುಟುಂಬಕ್ಕೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅಮೇಠಿಯಲ್ಲೂ ಕೂಡ ಸ್ಪರ್ಧಿಸಿದ್ರು ಸ್ಮೃತಿ ಇರಾನಿ ವಿರುದ್ಧ ಸೋತ್ ಆದರೆ ವಯನಾಡಲ್ಲಿ ಫಸ್ಟ್ ಟೈಮ್ ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟರು ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಲೋಕಸಭೆಗೆ ಎಂಟ್ರಿ ಕೊಟ್ಟರು ಆದರೆ ಇದೀಗ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಿದ್ದಂಥ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಜಯ್ ರಾಯ್ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ನೇಮಕಗೊಂಡಂಥ ಅಜಯ್ ರಾಯ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟವರೆ ಈ ಸಲ ಕೂಡ ರಾಹುಲ್ ಗಾಂಧಿ ಅಮೇಠಲಿ ನಿಂದ್ಗದರೆ ಜೊತೆಗೆ ಸೋಲಿಸ್ತಾರೆ ಸ್ಮೃತಿ ಇರಾನಿಯವರನ್ನು ಅಂತ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನೆಲೆ ಇರುವಂತಹ ಅತಿ ಹೆಚ್ಚು ಸ್ಥಾನಗಳನ್ನು ಅತಿ ಹೆಚ್ಚು ಬಾರಿ ಗೆಲ್ಲಿಸಿಕೊಟ್ಟಂಥ ಕ್ಷೇತ್ರ ಅಮೇಠಿ ಯಾಕೆಂದರೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಫಸ್ಟ್ ಲೋಕಸಭಾ ಎಲೆಕ್ಷನ್ ಆಗುತ್ತೆ ಅರವತ್ತೇಳು ಮತ್ತು ಎಪ್ಪತ್ತೊಂದು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಗೆಲುವನ್ನು ದಾಖಲಿಸುತ್ತೆ ವಿದ್ಯಾಧರ್ ಬಾಜಪೇಯಿ ಅವರು ಆ ನಂತರದಲ್ಲಿ ಜನತಾ ಪಾರ್ಟಿ ಗೆಲ್ಲುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರವೀಂದ್ರ ಪ್ರತಾಪ್ ಸಿಂಗ್ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಅಲ್ಲಿಂದ ಶುರು ಆಗುತ್ತೆ ಮತ್ತೆ ಕಾಂಗ್ರೆಸ್ ಲೆಕ್ಕಾಚಾರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಸದರಾಗ್ತಾರೆ ಸಂಜಯ್ ಗಾಂಧಿ ಆನಂತರದಲ್ಲಿ ಎಂಬತ್ತೊಂದು ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ ತೊಂಬತ್ತೊಂದು ಇಲ್ಲಿವರೆಗೆ ಕೂಡ ರಾಜೀವ್ ಗಾಂಧಿ ಸಂಸದರಾಗಿರ್ತಾರೆ ಮತ್ತು ಸನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೇ ಕಾಂಗ್ರೆಸ್ಸಿಂದ ಸತೀಶ್ ಶರ್ಮಾ ಸಂಸದರಾಗ್ತಾರೆ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಕ್ಷೇತ್ರ ಬಿ ಜೆ ಪಿ ಪಾಲಾಗುತ್ತೆ ಸಂಜಯ್ ಸಿಂಗ್ ಅದು ಒಂದೇ ವರ್ಷ ನಂತರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಇಲ್ಲಿ ಸಂಸದರಾಗ್ತಾರೆ ಇನ್ನು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕು ಮೂರು ಬಾರಿ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಇಲ್ಲಿ ಗೆದ್ದು ಸಂಸದರಾಗ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತ್ಬಿಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ಹದಿನಾಲ್ಕು ಮತಗಳನ್ನು ಪಡೆದರೆ ರಾಹುಲ್ ಗಾಂಧಿ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಓಟನ್ನು ತಗೊಂಡು ಸೋಲ್ತಾರೆ ವಯನಾಡಲ್ಲಿ ಗೆಲ್ತಾರೆ ಯಾಕೆಂದರೆ ರಾಹುಲ್ ಗಾಂಧಿಗೆ ಟಫ್ ಫೈಟ್ ಎದುರಾಗಿತ್ತು ಮೋದಿ ಅಲೆಯಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ ಮೋದಿ ಉಪನಾಮದ ಹೆಸರಿನಲ್ಲಿ ಅವರ ವಿರುದ್ಧ ಕೇಸನ್ನು ಹಾಕಿ ಅವರ ಸಂಸತ್ ಸ್ಥಾನವನ್ನು ಅನರ್ಹಗೊಳಿಸಿ ಅವರನ್ನು ಎರಡು ವರ್ಷ ಜೈಲಿಗೆ ಶಿಕ್ಷೆಗೆ ಗುರಿಯಾಗುವಂತೆ ಮಾಡಿದ್ದು ಬಿ ಜೆ ಪಿ ಅನ್ನೋದು ಎಲ್ಲರಿಗೂ ಗೊತ್ತು ಕಡೆಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಹಾಕಿಬಿಡ್ತು ಮತ್ತೆ ಸೆಷನಿಗೆ ಎಂಟ್ರಿ ಕೊಟ್ಟರು ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು ಪರೋಕ್ಷವಾಗಿ ರಾವಣನಿಗೆ ಹೋಲಿಸಿ ಹೀಗಾಗಿ ಅಮೇಠಿ ಜನಕ್ಕೆ ಗೊತ್ತು ರಾಹುಲ್ ಗಾಂಧಿಯ ಕೆಪಾಸಿಟಿ ಏನು ಅಂತ ಸ್ಮೃತಿ ಇರಾನಿ ನಾವು ಗೆದ್ದುಬಿಟ್ರೆ ಹದಿಮೂರು ರೂಪಾಯಿಗೆ ಸಕ್ಕರೆ ಕೊಡ್ತೀವಿ ಒಂದು ಕೆ ಜಿ ಅಂತ ಹೇಳಿದ್ರು ಏನು ಕೊಟ್ಟವ್ರೆ ಬಿ ಜೆ ಪಿಯಿಂದ ಏನೂ ಲಭ್ಯವಾಗಿಲ್ಲ ಈ ದೇಶದ ಜನರಿಗೆ ಜನಸಾಮಾನ್ಯರಿಗೆ ದೇಶದ ಭದ್ರತೆ ಅಭಿವೃದ್ಧಿ ಮತ್ತೊಂದು ಮಗದೊಂದು ಎಷ್ಟೋ ಸಾವಿರ ಕೋಟಿಗಳು ಖರ್ಚು ಮಾಡ್ಕೊಂಡು ಮೂರ್ತಿ ನಿಲ್ಲಿಸ್ಕೊಂಡ್ರು ಇವೆಲ್ಲ ಓಕೆ ಜನಸಾಮಾನ್ಯನಿಗೆ ಏನು ಸಿಕ್ತು ಅಂದಾಗ ಏನೂ ಇಲ್ಲ ಅಂತ ಒಂದಷ್ಟು ಜನ ಕಾಂಗ್ರೆಸ್ ಬಂದರೆ ಏನೋ ಕೊಡ್ತಾರೆ ಅಂತ ಒಂದಷ್ಟು ಜನ ಬಿ ಜೆ ಪಿಯಿಂದ ಏನು ಪ್ರಯೋಜನ ಇಲ್ಲ ಅಂತ ಒಂದಷ್ಟು ಜನ ಎಸ್ ವೀಕ್ಷಕರೇ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಈ ಸಲ ಸೇಡನ್ನು ತೀರಿಸಿಕೊಳ್ತಾರ ಸೇಡಿನ ಸಮರವನ್ನು ಗೆಲ್ತಾರ ಈ ಬಾರಿ ಯಾರಿಗೆ ಅಧಿಕಾರ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದರೆ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ